ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಇಲ್ಲ ಸುಲೇಖ, ಅವನಿಗೆ ಯಾರ ಮೇಲೂ ದ್ವೇಷ ಇರಲಿಲ್ಲ. ಆದ್ರೆ ನನ್ವಿಷಕ್ಕೆ ಬಂದವ್ರನ್ನ ಮಾತ್ರ ಅವನ್ ಸುಮ್ಮನೆ ಬಿಡ್ತಾ ಇರಲಿಲ್ಲ. ಹಾಸ್ಪಿಟ್ಲಲ್ಲಿ ಆ ಡಾಕ್ಟರ್ ಗೌತಮ್ ನನ್ನ ತಂಟೆಗೆ ಬಂದಿದ್ದಕ್ಕೆ ಅವನ ಸಾಯಿಸೋ ಮಟ್ಟಕ್ಕೆ ಹೋಗಿದ್ದ. ಈ ಕಡೆ ನಮ್ ದೊಡಪ್ಪ ದೊಡಮಂಗ ಅನ್ಕಂಡ್ರೆ ಆಗಲ್ಲ. ನನ್ಗೊಂದೊಂದ್ಸಲ ಅನ್ಸುತ್ತೆ ಚಿರು ಯಾವಾಗ್ಲೂ ನನ್ ಜೊತೆಗಿರ್ತಾನೆ. ಅವನನ್ ಮಟ್ಟ ಹಾಕಿದ್ರೆ ನನ್ನ ಈಸಿಯಾಗಿ ಡೀಲ್ ಮಾಡಬಹುದು ಅಂತ ನನ್ ಶತ್ರುಗಳೇ ಯಾರೋ ಹೀಗ್ ಮಾಡ್ತಿದ್ದಾರೆ ಅಂತ. ನಿನ್ಗೆ ಕರೆಕ್ಟ್ ರಾಧಿಕಾ, ಯಾರೋ ಬೇಕು ಅಂತಾನೆ ಹೋಗಿ ಆ ಡಾಕ್ಟರ್ಗೆ ಬ್ಲ್ಯಾಕ್ ಮೇಲ್ ಮಾಡಿ ಈ ಕೆಲ್ಸ ಮಾಡಿಸಿದ್ದಾರೆ ಅನ್ಸುತ್ತೆ. ಇದು ನಾವ್ ತಿಳ್ಕೊಂಡಿರೋದು, ಜೊತೆಗೆ ಚಿರು ವೈಯಕ್ತಿಕವಾಗಿ ಏನ್ ಮಾಡಿದಾನೆ ಇದು ಬಿಟ್ಟು ಅವನ್ ಬಾಕ್ಸಿಂಗ್ ಮಾಡೋ ಜಾಗದಲ್ಲಿ ಯಾರಾದ್ರೂ ಅವನ್ಗೆ ಶತ್ರುಗಳಿದಾರ ಅಂತ ಪತ್ತೆ ಹಚ್ಚಬೇಕು. ಆದ್ರೆ ರಾಧಿಕಾ, ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕೆಲವು ವಿಷಯಗಳನ್ನ ಸ್ಟಡಿ ಮಾಡಿದಾಗ ಇದು ಸ್ವಲ್ಪ ಸೀರಿಯಸ್ ಕೇಸೇ ಅನ್ನಿಸ್ತು. ಡಾಕ್ಟರ್ಗೆ ಸೊಸೈಟಿಲಿ ಒಳ್ಳೆ ಹೆಸರಿದೆ, ಅಂಥವ್ರು ಕಂಪ್ಲೇಂಟ್ ಮಾಡ್ತಾರೆ ಅಂದ್ರೆ ಅದನ್ನ ಸುಮ್ಮನೆ ತಳ್ಳಹಾಕಕ್ಕೂ ಆಗಲ್ವಲ್ಲ. ಈಗ ನಾವು ಫಸ್ಟು ಬೇಲ್ ತಗೊಂಡು ನಂತರ ಇದ್ರ ಹಿನ್ನೆಲೆ ಏನು ಅಂತ ಕಂಡುಹಿಡಿಬೇಕು. ಹೌದು ಸುಲೇಖ, ನೀನು ಏನು ಯೋಚನೆ ಮಾಡಬೇಡ, ಎಲ್ಲಾ ರೀತಿಯಲ್ಲಿ ಕಾನೂನು ಹೋರಾಟ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ. ನೋಡ್ರಿ ರಾಧಿಕಾ, ನೀನು ಯೋಚನೆ ಮಾಡಬೇಡ, ಚಿರು ಖಂಡಿತವಾಗ್ಲೂ ಬೇಲ್ ಸಿಕ್ಕೇ ಸಿಗುತ್ತೆ. ಟೈಮ್ ಆಯ್ತು, ನಡಿ ಕೋರ್ಟ್ಗೆ ಹೋಗೋಣ.